ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ರೈತರೊಬ್ಬರು ಹಿಪ್ಪಲಿ ಗಿಡಕ್ಕೆ ಕಾಳುಮೆಣಸಿನ ಬರಳಿಯನ್ನು ಕಸಿ ಮಾಡುವ ಮೂಲಕ ಬೆಳೆಯನ್ನು ರೋಗದಿಂದ ಪಾರು ಮಾಡಿ ಅಧಿಕ ಇಳುವರಿ ಪಡೆದಿದ್ದಾರೆ ಶಿರಸಿ ಸೋಮನಹಳ್ಳಿಯ ರಾಘವ ಹೆಗಡೆ ರಾಸಾಯನಿಕ ಗೊಬ್ಬರ ಬಳಸದೆ ಹೆಚ್ಚು ಲಾಭ ಪಡೆಯುವಲ್ಲಿ ಯಶಸ್ವಿಯಾಗಿದ್ದು ಭೂಮಿಯ ಫಲವತ್ತತೆ ಹೆಚ್ಚಳವಾಗಿದ್ದು ಕೃಷಿ ಇಲಾಖೆ ಹಾಗೂ ತಜ್ಞರಿಂದಲೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಗ್ರಾಮಸ್ಥ ಪ್ರಭಾತ್ ಹೆಗಡೆ ರಾಘವ ಹೆಗಡೆ ಅವರ ಈ ಕೃಷಿ ಇತರೆ ರೈತರಿಗೆ ಮಾದರಿಯಾಗಿದೆ ಎಂದರುಕರೆ ಅಡಿಕೆ ತೋಟದಲ್ಲಿ ಹಿಪ್ಪಲಿಗೆ ಕಸಿ ಮಾಡಿದಂತಹ ಕಾಳುಮೆಣಸನ್ನು ಬೆಳೆದು ಇತರ ರೈತರಿಗೆ ಮಾದರಿಯಾಗಿ ಕೃಷಿಯಲ್ಲಿ ಸಂಪೂರ್ಣ ತೊಡಗಿಸಿಕೊಂಡಿದ್ದಾರೆ ಮತ್ತು ಅದರಲ್ಲಿ ಯಶಸ್ಸನ್ನು ಕಂಡಿದ್ದಾರೆ ಈಗ ಅವರು ಹಿಪ್ಲಿಗೆ ಕಸಿಯನ್ನು ಮಾಡಿ ಅದರಲ್ಲಿ ಉತ್ತಮ ಪ್ರಗತಿಯನ್ನು ಕಂಡಿದ್ದಾರೆ ಮತ್ತು ಅದರಿಂದ ಉತ್ತಮ ಆದಾಯವನ್ನು ತಂದು ತೋರಿಸಿದ್ದಾರೆ ರೋಗವನ್ನು ಹತೋಟಿಗೆ ತಂದು ಉತ್ತಮ ಇಳುವರಿಯನ್ನು ಪಡೆದು ಈ ಭಾಗದ ಯಶಸ್ವಿ ರೈತರಾಗಿ ಹೊರಹೊಮ್ಮಿದ್ದಾರೆ ನಾನು ಕೃಷಿಕ ರಾಘವ ಹೆಗಡೆ ಮೆಣಸಿನ ಗಿಡ ಕಸಿ ವಿಧಾನದಿಂದ ಉತ್ತಮ ಇಳುವರಿ ಸಿಗಲಿದೆ ಇದಕ್ಕೆ ತೋಟಗಾರಿಕಾ ಇಲಾಖೆ ನೆರವು ನೀಡಿದ್ದು ತಜ್ಞರಿಂದಲೂ ಮಾರ್ಗದರ್ಶನ ಪಡೆಯಲಾಗಿದೆ ಎಂದು ವಿವರಿಸಿದರು ಕಡಿಮೆ ಇದೆ ಅದಕ್ಕೆ ನಮಗೆ ಇದಕ್ಕೆ ತೋಟಗಾರ ಇಲಾಖೆಯವರು ಸಿರಿಸಿ ತೋಟಗಾರ ಇಲಾಖೆಯವರು ನಮಗೆ ಹನಿ ಅವರಿಗೆ ಮತ್ತು ಈ ಸಾದಾ ಬಳ್ಳಿಗೆ ಪ್ಲಾಸ್ಟಿಕ್ ಮಂಚಲಿಂಗ್ ಮಾಡಲಿಕ್ಕೆ ಮತ್ತು ಸ ಕೆಲವು ಗೊಬ್ಬರವನ್ನು ಕೊಡ್ತಾರೆ ಇದಕ್ಕೆ ಮೆಣಸಿನ